नमस्कार स्नेहितरे, मत्तोम्मे निम्मेल्लरिगू कन्नड मास्टर्स यूट्यूब चैनल गे स्वागत। स्नेहितरे, ओंदुवेळे नीवु निम्म जीवनदल्लि होसदागि एनादरू कलेयलु इष्टपडुत्तिद्दरे चैनल गे ईगले सब्सक्राइब माड्कोळ्ळि। स्नेहितरे, पूजे पाठगळल्लि हूगळिगे ओंदु भिन्नवाद स्थानवे इरुत्तदे। ई हूगळिगे ओंदु विशेषवाद महत्व कूड इरुत्तदे। इल्लि याव देवरिगे याव रीतिय हूगळन्नु अर्पिसबेकु अन्नो विषय कूड इल्लि तुंबाने इंपार्टेंट इरुत्तदे। देवियर पूजेयल्लि ಕೆಂಪು ಹೂಗಳಿಗೆ ತುಂಬಾನೇ ವಿಶೇಷವಾದ ಮಹತ್ವ ಕೂಡ ಇರುತ್ತದೆ। ಭಗವಂತನ ಪೂಜೆಯಲ್ಲಿ ಹಳದಿ ಹೂಗಳಿಗೆ ವಿಶೇಷವಾದ ಮಹತ್ವ ಇರುತ್ತದೆ। ಆದರೆ ಇಂದು ನಾವು ನಿಮಗೆ ದಾಸವಾಳದ ಹೂವಿನ ಬಗ್ಗೆ ತಿಳಿಸ್ಕೊಡ್ತೀವಿ। ಈ ಹೂ ನೋಡಲು ತುಂಬಾನೇ ಸುಂದರವಾಗಿದ್ದು ಇದಕ್ಕೆ ಹೆಚ್ಚಿನ ಧಾರ್ಮಿಕ ಮಹತ್ವ ಕೂಡ ಇದೆ। ಸ್ನೇಹಿತರೆ, ಇಂದು ನಾವು ನಿಮಗೆ ಇದರ ವಿಶೇಷವಾದ ಮಹತ್ವ ಆಗಲಿ, ದಾಸವಾಳ ಹೂವಕ್ಕೆ ಸಂಬಂಧಿಸಿದಂತ ಕೆಲವು ವಿಷಯಗಳನ್ನಾಗಲಿ, ಯಾವ ರೀತಿಯಾಗಿ ದಾಸವಾಳದ ಹೂವು ನಿಮ್ಮ ಬಡತನವನ್ನು ದೂರ ಮಾಡುತ್ತದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ। ನಾವು ಈ ಹಿಂದೆ ಹಲವಾರು ವಿಡಿಯೋಗಳಲ್ಲಿ ಈ ಒಂದು ವಿಷಯವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ। ಒಂದು ವೇಳೆ ನವದುರ್ಗೆಯರಿಗೆ ಒಂದು ವೇಳೆ 11 ಅಥವಾ 9 ದಾಸವಾಳದ ಹೂವಿನ ಮಾಲೆಯನ್ನು ರೆಡಿ ಮಾಡಿ ದೇವರಿಗೆ ಅರ್ಪಿಸಿದ್ರೆ ಇಲ್ಲಿ ಎಲ್ಲ ಪ್ರಕಾರದ ಮನಸ್ಥಿತಿಗಳು ಈಡೇರುತ್ತವೆ। ಹಾಗಾಗಿ ಇಂದು ನಾವು ನಿಮಗೆ ದಾಸವಾಳದ ಹೂವಿನ ಕೆಲವು ಲಾಭಗಳನ್ನು ತಿಳಿಸ್ಕೊಳ್ತೀವಿ। ಅದಕ್ಕೂ ಮುನ್ನ ಬೇಗನೆ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾ ಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿ ತಾಯಿ ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ। ಹಾಗೆ ಚಾನಲ್ಗೂ ಕೂಡ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ। ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು। ತಾಯಿ ಲಕ್ಷ್ಮೀ ದೇವಿಯಾಗಲಿ, ತಾಯಿ ದುರ್ಗಾ ಮಾತೆಗೆ ಈ ದಾಸವಾಳದ ಹೂ ತುಂಬಾನೇ ಪ್ರಿಯ ಆಗಿರುತ್ತವೆ। ಜೊತೆಗೆ ಆಂಜನೇಯ ಸ್ವಾಮಿಗೂ ಕೂಡ ದಾಸವಾಳದ ಹೂವನ್ನು ಅರ್ಪಿಸಬಹುದಾಗಿದೆ। ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ ಅಥವಾ ನವದುರ್ಗೆಯ ಮಾತೆಯರಿಗೆ ಅಥವಾ ಶುಕ್ರವಾರದ ದಿನ ತಾಯಿ ಲಕ್ಷ್ಮೀ ದೇವಿಗೆ ಏನಾದರೂ ಒಂದೊಳ್ಳೆ ನೀವೇನಾದರೂ ದಾಸವಾಳದ ಹೂವನ್ನು ಅರ್ಪಿಸಿದ್ರೆ ಅಥವಾ ದಾಸವಾಳ ಹೂವಿನ ಮಾಲೆಯನ್ನು ಮಾಡಿ ಅರ್ಪಿಸಿದ್ರೆ ಸುಖ ಸಮೃದ್ಧಿ ಧನ ಸಂಪತ್ತಿನ ಪ್ರಾಪ್ತಿಯಾಗೋದರ ಜೊತೆಗೆ ನವಗ್ರಹಗಳ ದೋಷಗಳೇನಾದರೂ ಇದ್ದರೆ ಅವುಗಳು ದೂರ ಆಗುತ್ತವೆ ಮತ್ತು ಶುಭ ಫಲ ನಿಮಗೆ ಸಿಗುತ್ತದೆ। ಇಲ್ಲಿ ಮತ್ತೊಂದು ವಿಷಯವನ್ನು ನಾವು ನಿಮಗೆ ಹೇಳಲು ಇಷ್ಟಪಡ್ತೀವಿ। ಈ ದಾಸವಾಳದ ಹೂವಿನಲ್ಲಿ ಔಷಧೀಯ ಗುಣಗಳು ಸಹ ಇರುತ್ತವೆ, ನಮಗೆ ಶಕ್ತಿಶಾಲಿಯಾಗಲು ಇದು ಸಹಾಯ ಕೂಡ ಮಾಡುತ್ತದೆ। ಒಂದೊಳ್ಳೆ ನೀವೇನಾದರೂ ನಿರಂತರವಾಗಿ ತಾಯಿ ದುರ್ಗಾ ಮಾತೆಗೆ ದಿನವೂ ಒಂದು ದಾಸವಾಳದ ಹೂವನ್ನು ಅರ್ಪಿಸ್ತಾ ಹೋದರೆ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ರೀತಿಯ ಶತ್ರುಗಳು ದೂರ ಆಗ್ತಾರೆ। ಸೂರ್ಯದೇವರಿಗೇನಾದರೂ ನೀವು ದಾಸವಾಳದ ಹೂವನ್ನು ಅರ್ಪಿಸಿ ಅವರಿಗೆ ಜಲವನ್ನು ಅರ್ಪಿಸಿದರೆ ನಿಮ್ಮ ಆಯಸ್ಸಿನಲ್ಲಿ ನೀವು ವೃದ್ಧಿಯನ್ನು ಕಾಣುವಿರಿ, ಜೊತೆಗೆ ನಿಮ್ಮ ರೋಗಗಳ ನಾಶ ಕೂಡ ಆಗುತ್ತದೆ। ಇಲ್ಲಿ ನಾವು ನಿಮಗೆ ಇದರ ಔಷಧೀಯ ಗುಣಗಳ ಬಗ್ಗೆ ಹೇಳೋದಾದರೆ, ದಾಸವಾಳ ಹೂವಿನ ಟೀ ಕುಡಿಯೋದ್ರಿಂದ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತದೆ, ಇದು ನಮ್ಮನ್ನು ರೋಗಗಳಿಂದ ರಕ್ಷಣೆ ಮಾಡುವಂಥ ಕೆಲಸ ಕೂಡ ಮಾಡುತ್ತದೆ. ಒಂದೊಳ್ಳೆ ನಾವು ಜ್ಯೋತಿಶಾಸ್ತ್ರವನ್ನು ಹೇಳೋದಾದರೆ, ದಾಸವಾಳದ ಹೂವಿನಲ್ಲಿ ತಾಯಿ ದುರ್ಗಾ ಮಾತೆಯ ವಾಸ ಇರುತ್ತದೆ, ಜೊತೆಗೆ ಇದರ ಎಲೆಗಳ ಭಾಗ ಆಗಲಿ ಅಥವಾ ಹಸಿರು ಭಾಗದಲ್ಲಿ ಬುಧ ಮತ್ತು ಕೇತುಗಳ ವಾಸ ಇರುತ್ತದೆ, ಇದರ ರೆಂಬೆಗಳಲ್ಲಿ ಮಂಗಳದೇವರ ವಾಸ ಇರುತ್ತದೆ, ಎಲ್ಲಿ ಇದರ ಮೊಗ್ಗುಗಳಿರುತ್ತವೆಯೋ ಅಲ್ಲಿ ಗುರುವಿನ ವಾಸ ಇರುತ್ತದೆ, ಹೂವಿನ ಬೀಜ ಭಾಗದಲ್ಲಿ ಚಂದ್ರದೇವರು ಇರುತ್ತಾರೆ। ವಾಸ್ತುವಿನ ದೃಷ್ಟಿಯಿಂದಲೂ ಸಹ ದಾಸವಾಳದ ಹೂ ತುಂಬಾ ಪವಿತ್ರವಾಗಿರುತ್ತದೆ। ಒಂದು ವೇಳೆ ಮನೆಯ ಮುಂದೆ ದಾಸವಾಳದ ಹೂವಿನ ಗಿಡವನ್ನು ನೆಟ್ಟರೆ ಕುಟುಂಬದಲ್ಲಿ ಸುಖಶಾಂತಿ ಸಮೃದ್ಧಿ ಎಲ್ಲವೂ ಇರುತ್ತದೆ। ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ದಾಂಪತ್ಯದ ಜೀವನದಲ್ಲಿ ಯಾರು ತೊಂದರೆಯಲ್ಲಿದ್ದಾರೋ ಕಷ್ಟದಲ್ಲಿದ್ದಾರೋ ಅವರ ಕಷ್ಟಗಳನ್ನೆಲ್ಲ ದಾಸವಾಳದ ಹೂ ದೂರ ಮಾಡುವಂಥ ಕೆಲಸ ಮಾಡುತ್ತದೆ। ಒಂದು ವೇಳೆ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ 11 ದಾಸವಾಳದ ಹೂಗಳನ್ನು ನೀವು ಅರ್ಪಿಸಿರಿ। ಈ ರೀತಿ ಮಾಡೋದರಿಂದ ದಾಂಪತ್ಯ ಜೀವನದಲ್ಲಿ ನಡೆಯುತ್ತಿರುವಂಥ ತೊಂದರೆಗಳೆಲ್ಲ ದೂರ ಆಗುತ್ತವೆ। ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾ ಲಕ್ಷ್ಮಿ ಅಂತ ತಪ್ಪದೇ ಕಾಮೆಂಟ್ ಹಾಕಿರಿ। ಧನ್ಯವಾದಗಳು।